ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ, ಚಾರ್ಜ್ಶೀಟ್ ವಿಚಾರ, ಜೈಲ್ನಲ್ಲಿ ದರ್ಶನ್ಗೆ ಫುಲ್ ಟ್ಯಾಂಕ್ಷನ್, ದರ್ಶನ್ ಆರೋಗ್ಯ ತಪಾಸಣೆ ನಡೆಸಿದ ವೈದ್ಯರು ಕೂಡ ಒಂದಷ್ಟು ತಪಾಸಣೆ ನಡೆಸಿದ್ರು, ದರ್ಶನ್ಗೆ ಬಿ ಪಿ ಶುಗರ್ ನಾರ್ಮಲ್ ಎಂದ ವೈದ್ಯ, ಪತ್ನಿ ಜೊತೆ ಮಾತನಾಡಲು ದರ್ಶನ್ಗೆ ದರ್ಶನ್ ಮನವಿ ಮಾಡಿಕೊಂಡಿದ್ರು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಎಸ್ ಚಾರ್ಜ್ಶೀಟ್ ವಿಚಾರ, ಜೈಲ್ನಲ್ಲಿ ದರ್ಶನ್ಗೆ ಫುಲ್ ಟೆನ್ಷನ್ ಆಗಿದ್ರು. ಇವತ್ತು ದರ್ಶನ್ ಆರೋಗ್ಯ ತಪಾಸಣೆ ಕೂಡ ನಡೆಸಿದ್ರು ವೈದ್ಯರು. ದರ್ಶನ್ಗೆ ಬಿ ಪಿ ಶುಗರ್ ಜೊತೆಗೆ ಇದೆಲ್ಲವೂ ಕೂಡ ನಾರ್ಮಲ್ ಆಗಿದೆ ಎಂದು ವೈದ್ಯರು ಹೇಳಿದ್ದಾರೆ. ಪತ್ನಿ ಜೊತೆ ಮಾತನಾಡಲು ದರ್ಶನ್ ಮನವಿ ಮಾಡಿಕೊಂಡಿದ್ರು. ಹಿಂದೆ ಪತ್ನಿ ಜೊತೆ ಮಾತಾಡಬೇಕು ಅಂತ ಹೇಳಿ ದರ್ಶನ್ ಅವರು ಮನವಿ ಕೂಡ ಮಾಡಿಕೊಂಡಿದ್ರು. ಫೋನ್ ನಂಬರ್ ಸಹಿತ ವಿಚಾರ ತಿಳಿಸಲು ಕೂಡ ಸೂಚನೆಯನ್ನ ನೀಡಿದ್ರು. ಬಳ್ಳಾರಿ ಜೈಲು ಅಧೀಕ್ಷಿತ ಲತಾರಿಂದ ಸೂಚನೆ ಕೂಡ ಹೊರಬಂದಿತ್ತು. ಮೊದಲು ಮನವಿ ಸಲ್ಲಿಸಬೇಕು, ಬಳಿಕ ತೀರ್ಮಾನ ತೆಗೆದುಕೊಳ್ಳುತ್ತೀವಿ ಎನ್ನುವಂತಹ ವಿಚಾರ ಕೂಡ ಹೊರಬಿದ್ದಿತ್ತು. ಹಾಗಾಗಿ ಒಂದಷ್ಟು ಮನವಿ ಕೂಡ ಮಾಡಿಕೊಂಡಿದ್ರು ದರ್ಶನ್ ಅವರು. ಪತ್ನಿ ವಕೀಲರ ಜೊತೆ ಮಾತನಾಡಲು ದರ್ಶನ್ ಮನವಿ ಕೂಡ ಮಾಡಿಕೊಂಡಿದ್ರು ಹಿಂದೆ. ಅದೇ ರೀತಿಯಾಗಿ ಜೈಲು ಕಾನೂನಿನ ಅಡಿಯಲ್ಲಿ ಮಾತನಾಡಲು ಅವಕಾಶ ಕೂಡ ಕಲ್ಪಿಸಿರುವಂಥದ್ದು. ಲ್ಯಾಂಡ್ಲೈನ್ ಮೂಲಕ ಕರೆ ಮಾಡಲು ಅನುಮತಿ, ಆದರೆ ಯಾವುದೇ ರೀತಿಯಾದ ಮೊಬೈಲ್ ಬಳಕೆ ಮಾಡುವಂತಿಲ್ಲ. ಏನು ಲ್ಯಾಂಡ್ಲೈನಿನ ವ್ಯವಸ್ಥೆ ಇರುತ್ತೆ ಆ ರೀತಿಯಾಗಿ ಕಾಲ್ನ ಮಾಡಬಹುದು ಅನ್ನುವಂತಹ ಒಂದು ಪರ್ಮಿಷನ್ ಕೊಟ್ಟಿರುವಂಥದ್ದು. ಅವಕಾಶ ಕೊಟ್ಟರೆ ಎಲ್ಲ ಕರೆಗಳನ್ನು ರೆಕಾರ್ಡ್ ಮಾಡುವ ಸಾಧ್ಯತೆ ಕೂಡ ಇದೆ, ಅಂದರೆ ಅವ್ರು ಏನು ಮಾತಾಡ್ತಾರೆ ಅನ್ನುವಂತಹ ವಿಚಾರ ಕೂಡ ರೆಕಾರ್ಡ್ ಮಾಡುವಂಥ ಚಾನ್ಸಸ್ ಇದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದ ವಿಚಾರವಾಗಿ ಚಾರ್ಜ್ಶೀಟ್ ವಿಚಾರ, ಜೈಲ್ನಲ್ಲಿ ದರ್ಶನ್ಗೆ ಫುಲ್ ಟೆನ್ಷನ್ ಆಗಿರುವಂಥದ್ದು. ಹಿಂದೆ ದರ್ಶನ್ ಆರೋಗ್ಯ ತಪಾಸಣೆ ಕೂಡ ನಡೆದಿರುವಂಥದ್ದು, ದರ್ಶನ್ಗೆ ಬಿ ಪಿ ಶುಗರ್ ನಾರ್ಮಲ್ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಅಂತ ವೈದ್ಯರು ಕೂಡ ತಿಳಿಸಿರುವಂಥದ್ದು. ಪತ್ನಿ ಜೊತೆ ಮಾತಾಡಬೇಕು ಅಂತಲೂ ದರ್ಶನ್ ಮನವಿ ಮಾಡಿಕೊಂಡಿದ್ರು ಹಿಂದೆ. ಅದೇ ರೀತಿಯಾಗಿ ಫೋನ್ ನಂಬರ್ ಸಹಿತ ವಿಚಾರ ತಿಳಿಸಲು ಕೂಡ ಸೂಚನೆಯನ್ನು ನೀಡಿದರು. ಬಳ್ಳಾರಿ ಜೈಲು ಅಧೀಕ್ಷಕ ಲತಾ ಅವರಿಂದ ಈ ಒಂದು ಸೂಚನೆ ಹೊರಬಿದ್ದಿತ್ತು. ಮೊದಲು ಮನವಿ ಸಲ್ಲಿಸಬೇಕು, ಆಮೇಲೆ ನೋಡೋಣ ಕೋರ್ಟ್ ಏನು ನಿರ್ಧಾರ ಮಾಡುತ್ತೆ, ಆ ರೀತಿಯಾಗಿ ಹೋಗೋಣ ಅನ್ನುವಂತಹ ವಿಚಾರ ಕೂಡ ಹೊರಬಿದ್ದಿತ್ತು. ಪತ್ನಿ ವಕೀಲರ ಜೊತೆ ಮಾತನಾಡಲು ದರ್ಶನ್ ಕೂಡ ಮನವಿ ಕೂಡ ಮಾಡಿಕೊಂಡಿದ್ರು, ಅಂದರೆ ಈ ಪತ್ನಿಯವರು ಅವರ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ವಕೀಲರ ಜೊತೆ ಒಂದಷ್ಟು ಮಾತಾಡಬೇಕು ಅನ್ನುವಂತಹ ಅದು ದರ್ಶನ್ ಅವರು ಮನವಿ ಮಾಡಿಕೊಂಡಿದ್ರು. ಆ ಕಾರಣಕ್ಕಾಗಿ ಜೈಲಿನ ಕಾನೂನಿನ ಅಡಿಯಲ್ಲಿ ಮಾತನಾಡಲು ಅವಕಾಶವನ್ನು ಕೂಡ ಕಲ್ಪಿಸಿ ಕೊಟ್ಟಿರುವಂಥದ್ದು. ಅಂದರೆ ಈಗ ಏನು ಕಾನೂನಿನ ಪ್ರಕಾರವಾಗಿ ಅವಕಾಶವನ್ನು ಕೊಡಬೇಕು, ಹೌದು ಏನಾದರೂ ಎಮರ್ಜೆನ್ಸಿ ಇರುತ್ತೆ, ಏನಾದರೂ ಹೇಳುವಂತಹ ವಿಚಾರ ಇರುತ್ತೆ, ಆ ಕಾರಣಕ್ಕಾಗಿ ಈ ಒಂದು ಪರ್ಮಿಷನ್ ನೀಡಿರುವಂಥದ್ದು, ಅಂದರೆ ಜೈಲಿನ ಕಾನೂನಿನೇನಿದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪರ್ಮಿಷನ್ ನೀಡಿರುವಂಥದ್ದು. ಲ್ಯಾಂಡ್ಲೈನ್ ಮೂಲಕ ಕರೆ ಮಾಡಲು ಕೂಡ ಅನುಮತಿ ನೀಡಿರುವಂಥದ್ದೇ, ಅಂದರೆ ಯಾವುದೇ ರೀತಿಯಾಗಿ ಸ್ವಂತ ಮೊಬೈಲ್ ಆಗಲಿ ಅಥವಾ ಬೇರೆಯವ್ರ ಮೊಬೈಲಿಂದ ಕಾಲ್ ಮಾಡೋದಾಗಿರ್ಬೋದು ಅದು ಯಾವುದೂ ಅಲ್ಲ, ಏನು ಲ್ಯಾಂಡ್ಲೈನ್ ವ್ಯವಸ್ಥೆ ಇರುತ್ತೆ ಆ ಮೂಲಕನೇ ಕೂಡ ಕರೆ ಮಾಡಬೇಕು ಅನ್ನುವಂತಹ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಈ ಕಾಲ್ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಮಾತಾಡ್ತಾರೆ ಅನ್ನುವಂತಹ ವಿಚಾರ ಕೂಡ ರೆಕಾರ್ಡ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಎಲ್ಲರೇ ಅಂದರೆ ಅಲ್ಲಿ ಏನು